ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ನಿಮ್ಮ ಪ್ರೀತಿಯ ಅಗ್ರಿಕೇರ್ ಫಾರ್ಮ್ ಬ್ಲಾಗ್ಸ್ ಯೂಟ್ಯೂಬ್ ಚಾನಲ್ ವತಿಯಿಂದ ನಮ್ಮ ದೇಶಕ್ಕೆ ಇವತ್ತು ಒಂದು ಒಳ್ಳೆಯ ಸುದಿನ ಅಂತ ಹೇಳಿದ್ರೆ ಪರವಾಗಿಲ್ಲ. ಏನಪ್ಪ ಅಂತಂದರೆ, ನಮ್ಮ ಈ ಒಂದು ದೇಶಕ್ಕೆ ಇವತ್ತಿಗೆ ಕಾರ್ಗಿಲ್ ಇಂದು ಈ ದಿನವನ್ನು ಅವಿಸ್ಮರಣೀಯ ಒಂದು ಚರಿತ್ರೆಯ ಪುಟದಲ್ಲಿ ಸೇರಿದೆ. ಏನಕ್ಕಪ್ಪ ಅಂತಂದರೆ, ಇವತ್ತು ನಮ್ಮ ದೇಶದ ಸೈನಿಕರು ಮಾಡಿರ್ತಕ್ಕಂಥ ಅತ್ಯಂತ ಒಂದು ಮಹತ್ವಪೂರ್ಣ ಸಾಧನೆಯ ದಿನವಾಗಿದೆ. ಏನಪ್ಪ ಅಂದರೆ, ಇವತ್ತು ನಾವೆಲ್ಲರೂ ಇಷ್ಟೊಂದು ಈ ಒಂದು ನಮ್ಮ ದೇಶದಲ್ಲಿ ಸ್ವತಂತ್ರವಾಗಿ ಈ ಒಂದು ಚೆನ್ನಾಗಿ ನಾವೆಲ್ಲರೂ ಇದ್ದೀವಪ್ಪ ಅಂತ, ಅದಕ್ಕೆ ಕಾರಣ ಮೇನ್ ನಮ್ಮ ಈ ಒಂದು ದೇಶದ ಸೈನಿಕರು. ಯಾವುದೇ ರೀತಿಯಾಗಿ ನಾವು ಹೊಟ್ಟೆ ತುಂಬ ಇವತ್ತು ಊಟ ಮಾಡಿ ನಮ್ಮ ಪಾಡಿಗೆ ನಾವು ಇವತ್ತು ಇದ್ದೀವಿ ಅಂದರೆ ಅದಕ್ಕೆ ಕಾರಣ ರೈತ. ಈ ಎರಡು ನಮ್ಮ ದೇಶದ ಈ ಇಬ್ಬರು ವ್ಯಕ್ತಿಗಳು ನಮ್ಮ ದೇಶದ ಕಣ್ಣು. ಇವರು ಒಂದು ಕಣ್ಣಿಗೆ ನೋವಾದರೂ ಇನ್ನೊಂದು ಯಾರೂ ಸಹಿಸೋಕ್ಕಲ್ಲ, ಆ ರೀತಿ ನಮ್ಮ ದೇಶವನ್ನು ಮುನ್ನಡೆಸಿಕೊಂಡು ಹೋಗ್ತಾ ಇದ್ದಾರೆ. ಅಂಥ ಒಂದು ಸೈನಿಕರಿಗೆ ನನ್ನ ಕಡೆಯಿಂದ ಹಾಗೂ ನಿಮ್ಮೆಲ್ಲರ ಕಡೆಯಿಂದ ನಾನು ಒಂದು ಬಿಗ್ ಸಲ್ಯೂಟನ್ನು ಸಹ ಹೇಳೋಕ್ಕೆ ಇಷ್ಟಪಡ್ತಾ ಇದ್ದೀನಿ. ಯಾಕಪ್ಪಂದ್ರೆ, ಇವತ್ತು ನಾವು ನೀವೆಲ್ಲರೂ ಇವತ್ತು ಕಾರ್ಗಿಲ್ ವಿಜಯೋತ್ಸವ ದಿನವನ್ನು ಇವತ್ತು ನಮ್ಮ ದೇಶದಲ್ಲಿ ಅತ್ಯಂತ ವಿಜೃಂಭಣೆಯಿಂದ ಆಚರಣೆ ಮಾಡ್ತಿರ್ತಕ್ಕಂಥ ಎಲ್ಲರಿಗೂ ನನ್ನ ಈ ಒಂದು ದೇಶದ ರೈತರಿಗೂ ಮತ್ತು ನಮ್ಮ ದೇಶದ ಸೈನಿಕರಿಗೂ ನನ್ನ ಕಡೆಯಿಂದ ಕೋಟಿ ಕೋಟಿ ಅನಂತ ಅನಂತ ನಮಸ್ಕಾರಗಳು. ಈ ರೀತಿ ನಮ್ಮ ದೇಶದ ಸೈನಿಕರು ಇನ್ನೂ ಬಲಿಷ್ಠವಾಗಲಿ, ಅವರಿಗೆ ಎಲ್ಲ ಥರದ ಸೌಲಭ್ಯಗಳು ಸಿಗಲಿ, ಅದೇ ರೀತಿ ರಾಜ್ಯದ ರೈತರ ಮತ್ತು ದೇಶದ ರೈತರ ಪರವಾಗಿ ಬರ್ತಕ್ಕಂಥ ಸರ್ಕಾರಗಳು ಒಳ್ಳೆ ಒಳ್ಳೆ ಯೋಜನೆಗಳನ್ನು ತಂದು ರೈತರ ಬಾಳಲ್ಲಿ ಹಸನಾಗಿ ಇರತಕ್ಕಂಥವನು ಇರಲಿ ಅಂತ ಬೇಡಿಕೊಳ್ಳುತ್ತಾ, ಭಗವಂತ ಎಲ್ಲರಿಗೂ ಐಶ್ವರ್ಯ ಆರೋಗ್ಯ ಮತ್ತು ರೈತರಿಗೂ ಒಂದಿಷ್ಟು ಹೆಚ್ಚಿನ ಆಯುಷ್ಯ ಆರೋಗ್ಯ ಕೊಡಲಿ ಅಂತ ನಾನು ಬಯಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ.